ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಸಿಂಪಲ್ಲಾಗಿ ಮೊಸರು ಒಗ್ಗರಣೆ ಮಾಡೋದು ತೋರಿಸ್ಕೊಡ್ತೀನಿ. ಬ್ಯಾಚುಲರ್ ಸಹ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, ಇಲ್ಲಿ 1 ಕಪ್ ಆಗೋಷ್ಟು ಮೊಸರು ತೆಗೆದಿಟ್ಕೊಂಡಿದ್ದೀನಿ, ಸುಮಾರು 1/2 ಲೀಟ್ರು. 1/4 ಟೀಸ್ಪೂನ್ ಕಡಲೆಬೇಳೆ, 1/2 ಟೀಸ್ಪೂನ್ ಅರಿಶಿನ, 1/4 ಟೀಸ್ಪೂನ್ ಜೀರಿಗೆನೂ, 1/4 ಟೀಸ್ಪೂನ್ ಸಾಸಿವೆ ತೆಗೆದಿಟ್ಕೊಂಡಿದ್ದೀನಿ, 1/2 ಟೇಬಲ್ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ 1 ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, 1/5 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, 2 ಹಸಿರು ಮೆಣಸಿನ್ಕಾಯಿನ 2 ಭಾಗ ಮಾಡಿಟ್ಕೊಂಡಿದ್ದೀನಿ, 2 ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಈಗ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಇಲ್ಲಿ 1 ಪ್ಯಾಕೆಟ್ ಆಗೋಷ್ಟು ಮೊಸರು ತೆಗೆದಿಟ್ಕೊಂಡಿದ್ದೀನಿ, 10 ರೂಪಾಯಿದು. ಅದಕ್ಕೆ ಉಪ್ಪು ಹಾಕ್ಕೊಂಡು ಇದಕ್ಕೊಂದು 1/2 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ನೋಡಿ ನೀರು ಹಾಕ್ಕೊಳ್ಳಿ, ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೊಬೋದು. ಸೊ ಇದು ಮಿಕ್ಸ್ ಮಾಡಿದ್ಮೇಲೆ ಒಗ್ಗರಣೆ ಮಾಡೋದು ನೋಡೋಣ. ಸೊ ಒಗ್ಗರಣೆಗೆ ಇಲ್ಲಿ 1/2 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕ್ಕೊತ ಇದ್ದೀನಿ. ಸೊ ಕಡಲೆಬೇಳೆ ಸ್ವಲ್ಪ 1 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. 30 ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಒಂದು ಸಾಸಿವೆನ ಜೀರಿಗೆ ಹಾಕ್ಕೊತ ಇದ್ದೀನಿ. ಹಾಗೆ ಇದಕ್ಕೆ ಜಜ್ಜಿರೋಂಥ ಬೆಳ್ಳುಳ್ಳಿ ಸಹ ಹಾಕ್ಕೊತೀನಿ. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ತುಂಬಾ ಫ್ಲೇವರಾಗಿ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಹಸಿಮೆಣಸಿನ್ಕಾಯಿ 1 ಮೆಣಸಿನ್ಕಾಯಿ 2 ಹಾಕ್ಕೊತ ಇದ್ದೀನಿ. ಸೊ 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡೋವಾಗ ಇದ್ರ ಜೊತೆಗೆ 1 ಈರುಳ್ಳಿ ಹಾಕ್ಕೊತ ಇದ್ದೀನಿ ಕಟ್ ಮಾಡಿರೋದು. ಸ್ವಲ್ಪ ಕರಿಬೇವು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ನೀವೇನಾದರೂ ಬ್ಯಾಚುಲರ್ ಆಗಿದ್ದರೆ ತುಂಬಾ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಬೋದು. ಮತ್ತು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಿಮಗೆ ಮೊಸರು ತಿಂದರೆ ಕೋಲ್ಡ್ ಆಗುತ್ತೆ ಅನ್ನೋ ಭಯ ಇರುತ್ತೆ, ಆದರೆ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದರೆ ನಿಮಗೆ ಯಾವುದೇ ರೀತಿ ಕೋಲ್ಡ್ ಆಗೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಕೊನೆಯಲ್ಲಿ ಅರಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. 1 30 ಸೆಕೆಂಡ್ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಇದನ್ನು 1 ನಿಮಿಷ ಬಿಡ್ತೀನಿ ಆರೋದಕ್ಕೆ. ಆ ಬಿಸಿ ಇರುತ್ತೆ, 1 ನಿಮಿಷ ಬಿಡ್ತೀನಿ ಆರೋದಕ್ಕೆ. ಇವಾಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ 1 ¼ ಕಪ್ ಆಗೋಷ್ಟು ನೀರು ಹಾಕ್ಕೊತೀನಿ. ಈ ಥರ ಮೊದಲೇ ಒಗ್ಗರಣೆಯಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆವಾಗ ನೀವು ಡೈರೆಕ್ಟಾಗಿ ಮೊಸರು ಹಾಕಿದ್ರೆ ಮೊಸರು ಒಡೆಯೋದಿಲ್ಲ. ಅಕಸ್ಮಾತ್ ನೀವೇನಾದರೂ ಒಗ್ಗರಣೆಯಲ್ಲಿ ಡೈರೆಕ್ಟಾಗಿ ಮೊಸರು ಹಾಕಿದ್ರೆ ಅದು ಟೇಸ್ಟೇ ಚೆನ್ನಾಗಿರಲ್ಲ, ಮೊಸರು ಕೂಡ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಆನಂತರ ಮೊಸರು ಹಾಕ್ಕೊಳ್ಳಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಉಪ್ಪು ಹಾಕೊಂಡು ಚೆಕ್ ಮಾಡ್ಕೊಳ್ಳಿ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ, ನಂಗೆ ಕೊತ್ತಂಬರಿ ಹಾಕೋದು ಮಿಸ್ ಮಾಡಿದ್ದೆ. ಸೊ ನೀವು ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊಳ್ಳಿ. ಇದನ್ನು ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂಡ ಎತ್ಕೊಂಡು ಹೋಗ್ಬೋದು. ಸೊ ಖಂಡಿತ ಇವತ್ತು ಮಾಡಿರೋಂಥ ಒಂದು ಸಿಂಪಲ್ ಮೊಸರು ಒಗ್ಗರಣೆ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಸಹ ಇದೇ ಅಳತೆ ಪ್ರಕಾರ ಮಾಡಿ ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.